ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಟೆಂಪಲ್ಸ್ ಗಳಿಗೆ ಹೋಗಿ ಬಂದೆ. ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮೂರಲ್ಲಿ ಒಂದು ಬಸವೇಶ್ವರ ಟೆಂಪಲ್ ಆ್ಯಂಡ್ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಸೊ ಆ ದೇವ್ರಗಳಿಗೆ ಅಭಿಷೇಕ ಮಾಡಿಸಿದ್ರು. ಸೊ ಹಂಗಾಗಿ ನಾನು ತುಂಬ 1 ಇಯರ್ ಹತ್ತಿರ ಆಗಿ ಬಂತಲ್ವಾ, ಸೊ ಪಾಪ ಮಲಗಿಸ್ಬಿಟ್ಟು ಹೋಗಿ ಬಂದೆ ಟೆಂಪಲ್ಗೆ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಏನು ಅಂತಂದರೆ, ನನಗೆ ತುಂಬ ಜನ ಕಮೆಂಟ್ಸ್ ಆಗ್ತಿದ್ರು ಆ್ಯಂಡ್ ಕೇಳ್ತಾ ಇದ್ರು ಹೇರ್ ಫಾಲ್ ಸಮಸ್ಯೆಗೆ ಏನಾದರೂ ಟಿಪ್ಸ್ ಕೊಡಿ ಅಂತ ಅಂದ್ಕೊಂಡು, ಸೊ ಆ ವಿಷಯದ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಪಾಪ ಇವಾಗ ಸ್ನಾನ ಮಾಡಿಕೊಂಡು ಮಲಗಿದ್ದಾನೆ. ನಮ್ಮನೇಲಿ ನಮ್ಮ ಅಪ್ಪಾಜಿ, ಅಣ್ಣ ಆ್ಯಂಡ್ ಅಮ್ಮ ಎಲ್ಲರೂ ಹೊಲ್ದ ಹತ್ರ ಹೋಗಿದ್ರು, ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಹಂಗಾಗಿ ಅಮ್ಮ ಬಂದರು, ಈಗ ಪಾಪಗೆ ಸ್ನಾನ ಮಾಡಿ ಎಲ್ಲ ಮಲಗಿಸ್ಬಿಟ್ಟು ಅವನ್ನ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಯಾವ ರೀತಿ ಏರ್ ಫಾಲ್ ಸಮಸ್ಯೆನ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಮೇನ್ ರೀಸನ್ ಬಂದುಬಿಟ್ಟು ಏನಕ್ಕೆ ಏರ್ ಫಾಲ್ ಆಗುತ್ತೆ ಅಂತಂದರೆ, ಜೆನೆಟಿಕ್ ಪ್ರಾಬ್ಲಮ್ ಏನಾದರೂ ಇದ್ದರೆ, ಮೀನ್ಸ್ ನಮ್ಮ ಅಮ್ಮ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ವಾ, ಸೊ ನಮ್ಮ ಅಮ್ಮ ಅವರಮ್ಮ ಆ ಥರದ್ದೇನಾದರೂ ಅವ್ರಿಗೆಲ್ಲ ಏರ್ ಫಾಲ್ ಸಮಸ್ಯೆ ಜಾಸ್ತಿ ಇತ್ತು ಅಂತಂದರೆ, ಸೊ ಅದನ್ನು ಸಹ ನಮ್ಮ ಮೇಲೆ ಎಫೆಕ್ಟ್ ಮಾಡುತ್ತೆ ನಮ್ಮ ಏರ್ ಫಾಲ್ ಆಗೋದಕ್ಕೆ. ಆ್ಯಂಡ್ ಬಂದುಬಿಟ್ಟು ಇಮ್ಯೂನ್ ಸಿಸ್ಟಮ್, ಇಮ್ಯುನಿಟಿ ಪವರ್ ಕಮ್ಮಿ ಆದಾಗ, ಮೀನ್ಸ್ ನಮಗೆ ಜಾಸ್ತಿ ಜ್ವರ ಬರುತ್ತೆ ಒಂದೊಂದು ಸಲ, ಆ್ಯಂಡ್ ಕೋಲ್ಡ್ ಆಗಿರುತ್ತಲ್ಲ, ಸೊ ಆ ಟೈಮಲ್ಲಿ ನಮಗೆ ಸ್ವಲ್ಪ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತಲ್ಲ, ಸೊ ಅದರಿಂದನೂ ಸಹ ನಮಗೆ ಏರ್ ಫಾಲ್ ಆಗುತ್ತೆ. ಆ್ಯಂಡ್ ಬಂದುಬಿಟ್ಟು ಮೆಡಿಕೇಷನ್ಸ್ ತೊಗೊಳ್ತಾರೆ ಒಬ್ಬೊಬ್ಬರು, ಮೀನ್ಸ್ ಕೊಲೆಸ್ಟ್ರಾಲ್ ಎಲ್ಲ ಇರುತ್ತೆ ಒಬ್ಬೊಬ್ಬರಿಗೆ, ಆ ಸಮಸ್ಯೆಗೆಲ್ಲ ಸ್ವಲ್ಪ ಮೆಡಿಕಲ್ ಸ್ಟೋರಲ್ಲಿ ಟ್ಯಾಬ್ಲೆಟ್ಸ್ನೆಲ್ಲ ಜಾಸ್ತಿ ಇಂಟೇಕ್ ಮಾಡ್ತಾರಲ್ಲ, ಸೊ ಆವಾಗ ಸಹ ಏರ್ ಫಾಲ್ ಸಮಸ್ಯೆ ಆಗುತ್ತೆ. ಆ್ಯಂಡ್ ಬಂದುಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ, ಮೀನ್ಸ್ ಥೈರಾಯ್ಡ್ ಎಲ್ಲ ಒಬ್ಬೊಬ್ಬರಿಗೆ ಪ್ರಾಬ್ಲಮ್ ಇರುತ್ತೆ, ಸೊ ಆವಾಗ ಆ್ಯಂಡ್ ಮೆನೋಪಾಸ್ ಸಮಸ್ಯೆ ಎಲ್ಲ ಇರುತ್ತಲ್ಲ, ಸೊ ಅಂಥವ್ರಿಗೂ ಸಹ ಏರ್ ಫಾಲ್ ಸಮಸ್ಯೆ ಕಾಡುತ್ತೆ. ಆ್ಯಂಡ್ ಮೈನ್ ಥಿಂಗ್ ಬಂದುಬಿಟ್ಟು ತುಂಬ ಜನ ಎಲೆಕ್ಟ್ರಾನಿಕ್ ಮೆಷಿನ್ಸ್ಗಳು, ಹೇರ್ ಡ್ರೈಯರ್ನೆಲ್ಲ ಯೂಸ್ ಮಾಡ್ತಾರೆ, ಆ್ಯಂಡ್ ಕ್ರಂಪಿಂಗ್ ಎಲ್ಲ ಮಾಡ್ಕೊಳ್ತಾರಲ್ಲ, ಆ ಟೈಮಲ್ಲೂ ಸಹ ಏರ್ ಫಾಲ್ ಆಗೋದಕ್ಕೆ ಸ್ವಲ್ಪ ಅದೆಲ್ಲನೂ ಸಹ ಎಫೆಕ್ಟ್ ಮಾಡುತ್ತೆ ಎಲೆಕ್ಟ್ರಾನಿಕ್ ಮೆಷಿನ್ಗಳು. ಆ್ಯಂಡ್ ಬಂದುಬಿಟ್ಟು ನ್ಯೂಟ್ರಿಷನ್ ಕೊರತೆ ಡಿಫಿಷಿಯನ್ಸಿಯಿಂದ, ಮೀನ್ಸ್ ಪ್ರೋಟೀನ್ ಆ್ಯಂಡ್ ಐರನ್ ಕಂಟೆಂಟ್ ಎಲ್ಲ ನಮ್ಮ ಬಾಡೀಲಿ ಕಮ್ಮಿ ಆದಾಗ ಸಹ ಅದರಿಂದ ಸಹ ಏರ್ ಫಾಲ್ ಆಗೋದು ಚಾನ್ಸಸ್ ತುಂಬ ಇರುತ್ತೆ. ಸೊ ಆದಷ್ಟು ಎಲ್ಲರೂ ಪ್ರೋಟೀನ್ ರಿಚ್ ಇರುವಂಥ ಫುಡ್, ಮೀನ್ಸ್ ಹೆಗ್ ಆಗಲಿ, ಸ್ಪಿನಾಚ್ ಅಂದರೆ ಪಾಲಕ್ ಸೊಪ್ಪು ಆ ಥರ ಸೊಪ್ಪು, ಹಸಿ ತರಕಾರಿಗಳು ಆ್ಯಂಡ್ ವಿಟಮಿನ್ ಸಿ ಜಾಸ್ತಿ ಇರುತ್ತಲ್ಲ ರಿಚ್ ಇರುವಂಥ ಫುಡ್ಗಳನ್ನ, ಫ್ರೂಟ್ಸ್ಗಳನ್ನೆಲ್ಲನೂ ಸಹ ಡೈಲಿ ಈ ರೂಟೀನಲ್ಲಿ ಆದಷ್ಟು ಬಳಸಿ. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಏರ್ ಫಾಲ್ನ ನಾವು ಯಾವ ರೀತಿ ಎಲ್ಲ ಹೋಮ್ ರೆಮಿಡೀಸ್ ಬಳಸಿ ಕಮ್ಮಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಬಂದುಬಿಟ್ಟು ಫೆನೆಗ್ರಿಕ್, ಮೀನ್ಸ್ ನಿಮಗೆಲ್ಲರಿಗೂ ಗೊತ್ತು ನಮ್ಮ ಕಿಚನಲ್ಲಿ ನಾವು ಜಾಸ್ತಿ ಮೆಂತ್ಯ ಕಾಳು ಎಲ್ಲನೂ ಇದ್ದೇ ಇರುತ್ತೆ, ಯೂಸ್ ಮಾಡ್ತೀವಿ ನಮ್ಮ ಡೈಲಿ ರುಟೀನಲ್ಲಿ. ಸೊ ಒಂದು ನೈಟ್ ಫುಲ್ ಓವರ್ ನೈಟಲ್ಲಿ ಮೆಂತ್ಯ ಕಾಳನ್ನು ಸ್ವಲ್ಪ ತೊಗೊಂಡು ನೆನೆಸಿಟ್ಬಿಟ್ಟು, ನಂತರ ಮಾರ್ನಿಂಗ್ ಟೈಮಲ್ಲಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಆ ಪೇಸ್ಟನ್ನು ಸಹ ನೀವು ಚೆನ್ನಾಗಿ ನೀಟಾಗಿ ನಿಮ್ಮ ಹೇರ್ ಸ್ಕಲ್ಪ್ಗೆಲ್ಲ ಅಪ್ಲೈ ಮಾಡಿಕೊಂಡು, ನಂತರ ನೀವು ಒಂದು 20 ಮಿನಿಟ್ಸ್ ಬಿಟ್ಟು ಆ ಒಂದು ಹೇರ್ ಪ್ಯಾಕ್ನ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ, ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಸಹ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಆಮ್ಲ ಪೌಡರ್ ಇರುತ್ತಲ್ಲ, ಸೊ ಆಮ್ಲ ಪೌಡರ್ ಜೊತೆಗೆ ಪ್ಲಸ್ ಒಂದು ಸ್ವಲ್ಪ ಹನಿನ ಮಿಕ್ಸ್ ಮಾಡಿಕೊಂಡು ಆ ಒಂದು ಪೇಸ್ಟ್ನ ಸಹ ಮಾಡ್ಕೊಳ್ಳೋದ್ರಿಂದ ಸಹ ಕಂಟ್ರೋಲ್ ಆಗುತ್ತೆ. ನಾವು ನಮ್ಮೂರಲ್ಲಿ ನಾವು ಸ್ಕೂಲ್ಗೆ ಹೋಗೋ ಟೈಮಿಂದನೂ ಸಹ ಚಿಕ್ಕ ಮಕ್ಕಳಿಂದ ನಮ್ಮ ಸ್ಕೂಲ್ಗೆ ಹೋಗ್ತಿದ್ವಲ್ಲ, ನಮ್ಮೂರು ಸ್ಕೂಲ್ಗಳಲ್ಲೆಲ್ಲ ನೆಲ್ಲಿಕಾಯಿ ಮರನ ಬೆಳೆದಿದ್ರು, ಸೊ ನಾವು ಜಾಸ್ತಿ ಆವಾಗ ಎಲ್ಲ ನೆಲ್ಲಿಕಾಯಿನ ತಿಂತಾ ಇದ್ವಿ. ಇವಾಗ್ಲೂ ಒಂದೊಂದ್ಸಲ ನಾನು ಸ್ಕೂಲ್ಗೆ ಹೋಗ್ತಾರಲ್ಲ ನಮ್ಮೂರಲ್ಲಿ ಮಕ್ಕಳು, ಅವ್ರ ಹತ್ರ ಹೇಳಿ ತರಿಸ್ಕೊಂಡು ಆ ಸೀಸನ್ಗಳಲ್ಲಿ ತರಿಸ್ಕೊಂಡು ತಿಂತಾ ಇದ್ದೆ. ಆ್ಯಂಡ್ ನ್ಯಾಚುರಲಾಗಿ ಸಿಕ್ತಾಗ ನೀವು ಡೈರೆಕ್ಟಾಗಿ ಆಮ್ಲ ಮೀನ್ಸ್ ನಲ್ಲಿಕಾಯಿನ ತಂದು ಅದನ್ನು ಗ್ರೈಂಡ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಹನಿ ಹಾಕ್ಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮಾರ್ಕೆಟ್ಗಳಲ್ಲಿ ಸಹ ನಮಗೆ ತುಂಬ ವೆರೈಟಿ ಕಂಪ್ನಿಗಳಲ್ಲಿ ಆಮ್ಲ ಪೌಡರ್ ಅವೈಲೇಬಲ್ ಇರುತ್ತೆ, ಸೊ ಅದನ್ನು ತಂದು ಸಹ ಮಾಡ್ಕೊಳ್ಬೋದು. ನೆಕ್ಸ್ಟು ಈ ರೆಮಿಡಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಏನು ಅಂತ ಅಂದ್ಬಿಟ್ರೆ, ನಾವು ಕಿಚನಲ್ಲಿ ಯಾವಾಗಲೂ ತೆಂಗಿನಕಾಯಿ ಇಟ್ಕೊಂಡೇ ಇರ್ತೀವಿ, ನಮ್ಮ ಅಡುಗೆಗೆಲ್ಲ ಡೈಲಿ ರೂಟೀನಲ್ಲಿ ಬಳಸ್ತೀವಿ. ಸೊ ನೀವು ಒಂದು ಸ್ವಲ್ಪ ತೆಂಗಿನಕಾಯಿನ ತೊಗೊಂಡು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಮಿಕ್ಸಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದರಲ್ಲಿ ಬರೋವಂತಹ ತೆಂಗಿನಕಾಯಿ ರಸ ಏನು ತೆಂಗಿನಕಾಯಿ ಕೋಕೋನಟ್ ಮಿಲ್ಕ್ ಏನು ಬರುತ್ತೆ ಅದನ್ನು ನೀಟಾಗಿ ಕಾಟನ್ ಪ್ಯಾಡ್ ನೀಟಾಗಿ ಸ್ಕಲ್ಪ್ಗೆಲ್ಲ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಒಂದು 10 ಮಿನಿಟ್ಸ್ ಮಸಾಜ್ ಕೊಡಿ ನಿಮ್ಮ ಸ್ಕಲ್ಪ್ಗೆ. ಆ್ಯಂಡ್ ಅದನ್ನು ಒಂದು 20 to 30 ಮಿನಿಟ್ಸ್ ಬಿಟ್ಬಿಟ್ಟು ನಂತರ ನೀವು ಏರ್ ವಾಶ್ ಮಾಡ್ಕೊಳ್ಳೋದ್ರಿಂದನೂ ಸಹ ಏರ್ ಫಾಲ್ ಸಮಸ್ಯೆ ಬೇಗ ಅಂದರೆ ಬೇಗ ಕ್ಯೂರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಆನಿಯನ್, ಈರುಳ್ಳಿ ಗೊತ್ತೇ ಇದೆ ನಿಮಗೆ, ಸೊ ಈರುಳ್ಳಿನ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನೀವು ಆ ಒಂದು ಜ್ಯೂಸ್ನ ಅಪ್ಲೈ ಮಾಡೋದ್ರಿಂದನೂ ಏರ್ ಫಾಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆ್ಯಂಡ್ ನಿಮ್ಮ ಹೇರ್ ಶೈನಿಂಗ್ ಕೊಡುತ್ತೆ. ಆ್ಯಂಡ್ ಅದರಲ್ಲಿ ತುಂಬ ಸಲ್ಫರ್, ವಿಟಮಿನ್ ಬಿ, ಸಿ ಆ್ಯಂಡ್ ಇ ಎಲ್ಲ ರಿಚ್ ಇರೋದ್ರಿಂದ ಸಹ ನಿಮಗೆ ಅದು ಏರ್ ಫಾಲ್ ಸಮಸ್ಯೆನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅವಕಾಡೋ ಫ್ರೂಟ್, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇವಾಗಂತೂ ತುಂಬ ಕಡೆ ಎಲ್ಲನೂ ಸಿಗುತ್ತೆ, ಸೊ ಅದು ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದೋ ಹಂಗೆಯೇ ನಮ್ಮ
ಹೇರ್ ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು. ಅದನ್ನು ಸ್ವಲ್ಪ ಅವಕಾಡೋ ಫ್ರೂಟ್ನ ನೀವು ತೊಗೊಂಡ್ಬಿಟ್ಟು ಅದಕ್ಕೆ ಆಲಿವ್ ಆಯಿಲ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಪ್ಲಸ್ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ನ ಹಾಕ್ಕೊಂಡು ಚೆನ್ನಾಗಿ ಆ ಪೇಸ್ಟ್ನ ಮಿಕ್ಸ್ ಮಾಡಿಕೊಂಡು ನಂತರ ನೀವು ನಿಮ್ಮ ಆಲ್ ಓವರ್ ಹೇರ್ಗೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಮೀನ್ಸ್ ಒಂದು 20 ಮಿನಿಟ್ಸ್ ಬಿಟ್ಟು ನೆಕ್ಸ್ಟು ಏರ್ ವಾಶ್ ಮಾಡೋದ್ರಿಂದ ನಿಮ್ಮ ಏರ್ ಫಾಲ್ ಸಮಸ್ಯೆ ಖಂಡಿತವಾಗ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ ಬೇಗ. ಆ್ಯಂಡ್ ನೆಕ್ಸ್ಟು ಬಂದುಬಿಟ್ಟು ಆಲೋವೆರಾ, ನಿಮಗೆ ಗೊತ್ತು ನ್ಯಾಚುರಲ್ಲಾಗಿ ಎಲ್ಲರ ಮನೆಯಲ್ಲೂ ಆಲೋವೆರಾ ಗಿಡನ ಹಾಕ್ಕೊಂಡಿರ್ತಾರೆ. ಸೊ ನ್ಯಾಚುರಲ್ಲಾಗಿ ಸಿಗುವಂತಹ ಆಲೋವೆರಾನ ನೀವು ಸ್ವಲ್ಪ ತೆಗೆದುಕೊಂಡು ಅದನ್ನು ಡೈರೆಕ್ಟಾಗಿ ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಮಿನಿಮಮ್ ಅಂದರೆ 45 ಮಿನಿಟ್ಸ್ ಬಿಟ್ಟು ನಂತರ ನೀವು ಹೇರ್ ವಾಶ್ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ಆಟೋಮೆಟಿಕ್ಕಾಗಿ ತುಂಬ ಅಂದರೆ ತುಂಬ ಬೇಗ ಕಮ್ಮಿ ಆಗ್ತಾ ಹೋಗುತ್ತೆ. ರೋಸ್ಮೆರಿ ಆಯಿಲ್ ಅಂತ ನಮಗೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಸೊ ಅದನ್ನು ನೀಟಾಗಿ ತೊಗೊಂಬಂದುಬಿಟ್ಟು ಸ್ವಲ್ಪ ಸ್ಕಾಲ್ಪ್ಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ನೆಕ್ಸ್ಟು ನೀವು ಏರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಸಹ ಏರ್ ಫಾಲ್ ಬೇಗ ಕಂಟ್ರೋಲ್ ಆಗುತ್ತೆ. ಶೋರ್ ಈ ರೆಮಿಡಿ ಅಂತೂ ತುಂಬ ತುಂಬ ಬೇಗ ಕ್ಯೂರ್ ಮಾಡುತ್ತೆ ನಿಮ್ಮ ಏರ್ ಫಾಲ್ ಸಮಸ್ಯೆನ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಎಗ್ ವೈಟ್ ಮಾಸ್ಕ್, ಮೀನ್ಸ್ ಎಗ್ ಇರುತ್ತಲ್ವಾ, ಸೊ ಅದರಲ್ಲಿ ತುಂಬ ತುಂಬ ಪ್ರೋಟೀನ್ಸ್ ಇರುತ್ತೆ. ಸೊ ಅದು ಎಗ್ ವೈಟ್ ಮಾತ್ರ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ ಪ್ಲಸ್ ಒಂದು ಸ್ವಲ್ಪ ಹನಿನ ಮಿಕ್ಸ್ ಮಾಡಿಕೊಂಡು ಆ ಮಿಕ್ಸ್ಚರ್ನ ನೀವು ನೀಟಾಗಿ ನಿಮ್ಮ ಹೇರ್ಗೆ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಒಂದು 20 ಮಿನಿಟ್ಸ್ ಬಿಟ್ಟು ಏರ್ ವಾಶ್ ಮಾಡೋದ್ರಿಂದ ಏರ್ ಫಾಲ್ ಸಮಸ್ಯೆ ಬೇಗ ಅಂದರೆ ಬೇಗ ಕ್ಯೂರ್ ಆಗುತ್ತೆ. ಸೊ ಎಗ್ಗಲ್ಲಿ ತುಂಬ ಅಂದರೆ ತುಂಬ ಪ್ರೋಟೀನ್ ಸಿಗುತ್ತೆ. ಸೊ ಆ ಥರದನ್ನೆಲ್ಲ ಯೂಸ್ ಮಾಡಿದ್ರೆ ಬೇಗ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಗ್ರೀನ್ ಟೀನ ತುಂಬ ಜನ ಬಳಸ್ತಾರೆ ಡೈಲಿ ರುಟೀನಲ್ಲಿ. ಒಬ್ಬೊಬ್ಬರಿಗೆ ಗ್ರೀನ್ ಟೀ ಇಲ್ಲದೇ ಇದ್ದರೆ ಡೇನೇ ಸ್ಟಾರ್ಟ್ ಆಗೋಲ್ಲ, ಗ್ರೀನ್ ಟೀ ಕುಡಿದು ಸ್ಟಾರ್ಟ್ ಮಾಡ್ತಾ ಹೋದರೆ. ಸೊ ಗ್ರೀನ್ ಟೀ ಒಂದು 2-3 ಗ್ರೀನ್ ಟೀ ಪ್ಯಾಕ್ಸ್ಗಳನ್ನ ಸ್ವಲ್ಪ ಪ್ಲಸ್ ಒಂದು 4 ಟೇಬಲ್ಸ್ಪೂನ್ ಅಷ್ಟು ಹಾಟ್ ವಾಟರಲ್ಲಿ ಅದನ್ನು ಸ್ಟೀಪ್ ಮಾಡಿಬಿಟ್ಟು ನಂತರ ಅದು ಕೂಲ್ ಆದ ನಂತರ ಅದನ್ನು ಫಿಲ್ಟರ್ ಮಾಡಿಕೊಂಡು ಎಕ್ಸ್ಟ್ರಾ ತೆಗೆದಿಟ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ನಿಮ್ಮ ಸ್ಕಾಲ್ಪ್ಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಕೊಟ್ಟು ಒಂದು 30 ಮಿನಿಟ್ಸ್ ಬಿಟ್ಬಿಟ್ಟು ನಂತರ ನೀವು ಏರ್ ವಾಶ್ ಮಾಡೋದ್ರಿಂದ ತುಂಬ ಪ್ರಯೋಜನಗಳಿದೆ. ಅದರಿಂದ ಸಹ ಏರ್ ಫಾಲ್ ತುಂಬ ಬೇಗ ಕಮ್ಮಿ ಆಗುತ್ತೆ. ಸೊ ಆ್ಯಂಡ್ ಮೈನ್ ಥಿಂಗ್ ಇದ್ರ ಜೊತೆಗೆ ಸ್ವಲ್ಪ ಸ್ಟ್ರೆಸ್ ಎಲ್ಲನೂ ಸಹ ಕಮ್ಮಿ ಮಾಡ್ಕೋಬೇಕು. ಯಾರು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ತಾರೆ ಅವ್ರದ್ದು ಜಾಸ್ತಿ ಏರ್ ಫಾಲ್ ಆಗುತ್ತೆ ಅವ್ರಿಗೆ. ಆದಷ್ಟು ಸ್ಟ್ರೆಸ್ನ ಕಮ್ಮಿ ಮಾಡಿಕೊಂಡು ಕೂಲಾಗಿ ಇರೋಂಥದ್ದನ್ನು ಕಲ್ತ್ಕೊಳ್ಳಿ. ಮೈಂಡ್ಗೆ ನಾವು ಟೆನ್ಷನ್ ಕೊಟ್ಟರೆ ನಮ್ಮ ಮೈಂಡ್ ಸಿಡಿಯೋದಲ್ಲದೇ ಏರ್ ಫಾಲ್ ಸಹ ಆಗುತ್ತೆ. ಆ್ಯಂಡ್ ಬಂದುಬಿಟ್ಟು ಆದಷ್ಟು ಮೆಡಿಕೇಷನ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಸಿಮಿಲರ್ ಆಗಿ ಹೇಳಬೇಕು ಅಂತಂತಂದರೆ ಜಾಸ್ತಿ ಪ್ರೋಟೀನ್ ಇರೋವಂತಹ ಈಗ ಹೆಸರು ಕಾಳು, ಮೊಟ್ಟೆ ಆ ಥರದ್ದೆಲ್ಲನೂ ಸಹ ಸೇವಿಸಿ. ಆ್ಯಂಡ್ ಅವಕಾಡೋ ಫ್ರೂಟ್ ಅದರಲ್ಲೆಲ್ಲನೂ ತುಂಬ ಬಯೋಟಿನ್ ವಿಟಮಿನ್ಸ್ ತುಂಬ ರಿಚ್ ಇರುತ್ತೆ. ಸೊ ಆ ಥರದನ್ನೆಲ್ಲ ಸ್ವಲ್ಪ ಯೂಸ್ ಮಾಡಿ. ಆ್ಯಂಡ್ ಜಾಸ್ತಿ ಹಾಟ್ ವಾಟರಲ್ಲಿ ನೀವು ಏರ್ನ ವಾಶ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಜಾಸ್ತಿ ಹಾಟ್ ವಾಟರಲ್ಲಿ ಏರ್ ವಾಶ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಏರ್ಫಾಲ್ ಆಗುತ್ತೆ. ಸ್ವಲ್ಪ ತೀರಾ ಬಿಸಿನೂ ಅಲ್ಲ, ತೀರಾ ಬೆಚ್ಚಗೂ ಅಲ್ಲ, ಆ ಥರ ವಾಟರಲ್ಲಿ ನೀವು ಏರ್ ವಾಶ್ ಮಾಡಿ. ಆ್ಯಂಡ್ ಇಮ್ಯುನಿಟಿ ಪವರ್ ಕೊಡುವಂತಹ ಫ್ರೂಟ್ಸ್, ವಿಟಮಿನ್ ಸಿ ರಿಚ್ ಇರುವಂತಹ ಫ್ರೂಟ್ಸ್ಗಳನ್ನ ಸ್ವಲ್ಪ ಸೇವಿಸಿ. ತರಕಾರಿ ಸೊಪ್ಪು ಆ ಥರದ್ದೆಲ್ಲ ಸ್ವಲ್ಪ ನೀವು ಜಾಸ್ತಿ ಸೇವನೆ ಮಾಡಿ. ಸೊ ಅದರಿಂದ ನಿಮ್ಮ ಏರ್ಫಾಲ್ ಸಮಸ್ಯೆನ ಕಂಟ್ರೋಲ್ ಮಾಡ್ಕೊಳ್ಬೋದು. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಟ್ರೈ ಮಾಡಿ ಈ ರೆಮಿಡೀಸ್ಗಳನ್ನ, ನಿಮಗೆ ಯಾವ ರೀತಿ ರಿಸಲ್ಟ್ ಕೊಡ್ತು ಅಂತ ನನ್ನ ಜೊತೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಇದಾಗಿತ್ತು ನೋಡಿ. ನಾನು ಸಹ ನ್ಯಾಚುರಲಾಗಿ ಸಿಗುವಂತಹ ಬಿಸಿಲಲ್ಲೇ ಸಹ ಹೇರ್ ಡ್ರೈ ಮಾಡ್ಕೊಳ್ಳೋದು ಯಾವಾಗ್ಲೂ. ಸೊ ಇವಾಗ ತುಂಬ ಬಿಸಿಲಿರುತ್ತಲ್ವಾ, ಚೆನ್ನಾಗಿ ನಿಮ್ಮ ಹೇರ್ ಡ್ರೈ ಆಗುತ್ತೆ ಕೂದಲು. ಸೊ ಹಾಗಾಗಿ ನೀವೂ ಈ ನನ್ನ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಹೇರ್ ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನಾನು ಕೊಟ್ಟಿರುವಂತಹ ಏರ್ ಫಾಲ್ ಸಜೆಷನ್ಸ್ಗಳು ಕಂಟ್ರೋಲ್ ಮಾಡೋದು ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಸಿಗ್ತಾ ಇರ್ತೀನಿ. ತುಂಬ ಖುಷಿ ಆಗ್ತಾ ಇದೆ ಇವಾಗ ತುಂಬ ಜನ ನನಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ಗಳಲ್ಲಿ. ಹೋಪ್ ಎಲ್ರಿಗೂ ನಾನು ಆದಷ್ಟು ಆನ್ಸರ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಕೇಳಿದಾಗೇ ನಾನು ಏರ್ ಫಾಲ್ ಸಮಸ್ಯೆಗೆ ಇವತ್ತು ವ್ಲಾಗ್ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾರೋ ಎಲ್ಲೋ ಇರೋರು ನಮ್ಮ ಒಂದು ವಿಡಿಯೋಸ್ ನೋಡಿ ನಮಗೆ ಇಂಟರಾಕ್ಟ್ ಮಾಡ್ತಾರೆ ಅಂದರೆ ಅದು ನಿಜವಾಗ್ಲೂ ಸಣ್ಣ ವಿಷಯ ಅಲ್ವೇ ಅಲ್ಲ, ತುಂಬ ಖುಷಿ ಆಗ್ತಾ ಇದೆ. ನೀವೂ ಸಹ ನನ್ನ ಜೊತೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಯಾವ ರೀತಿ ನಿಮಗೆ ಯೂಸ್ ಆಯಿತು ಈ ರೆಮಿಡೀಸ್ಗಳಂತ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್. ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇರೋಣ.